SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಹೌದು ವೀಕ್ಷಕರ, SSP ಸ್ಕಾಲರ್ಶಿಪ್ ಕಡೆಯಿಂದ ಎರಡು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗಳಿದ್ದಾವೆ. ಸೊ ಇವು ತುಂಬ ಯೂಸ್ಫುಲ್ ಆಗಿರುವಂತಹ ಅಪ್ಡೇಟು. ಸೊ ಇದನ್ನು ನೀವು ಬೇಗ ಮಾಡಬೇಕು, ಅವು ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾನೆ. ಮತ್ತು ಇನ್ನೂ ಒಂದು ನಾರ್ಮಲ್ ಅಪ್ಡೇಟ್ ಇದೆ, ಅದ್ರ ಬಗ್ಗೆಯೂ ಕೂಡ ನಾನು ಇಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಇದೊಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿದೆ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ಅಂತಂದರೆ ಚಿಕ್ಕ ರಿಕ್ವೆಸ್ಟು, ಈ ವಿಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನಿಲ್ಲಿ ನಿಮಗೆ ಶೋ ಮಾಡ್ತಾ ಇದ್ದೇನೆ ನೋಡಿ, 84% ಜನ ನನ್ನ ಚಾನಲ್ಗೆ ಯಾವುದೇ ರೀತಿ ಸಬ್ಸ್ಕ್ರೈಬ್ ಮಾಡ್ದೇ ಈ ನಮ್ಮ ರೆಗ್ಯುಲರ್ ವೀಡಿಯೋಸ್ ನೋಡ್ತೀರಾ. ಸೊ ಫಸ್ಟು ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗಿಬಿಟ್ಟು ಆಮೇಲೆ ವೀಡಿಯೋ ನೋಡಿ ಪ್ಲೀಸ್. ನಾನು ಒರಿಜಿನಲ್ ಕಂಟೆಂಟ್ ನಿಮಗೆ ಕೊಡ್ತೇನೆ, ಯಾವುದೇ ರೀತಿ ಫೇಕ್ ವೀಡಿಯೋಸ್ ನನ್ನ ಚಾನಲಲ್ಲಿ ನಿಮಗೆ ಹಾಕೋದಿಲ್ಲ. ಅದೇ ರೀತಿ ಬೇಡದೇ ಇರುವಂತಹ ವೀಡಿಯೋಸ್ ನನ್ನ ಚಾನಲಲ್ಲಿ ನಿಮಗೆ ಯಾವತ್ತೂ ಹಾಕೋದಿಲ್ಲ. ಸೊ ದಯವಿಟ್ಟು ಒಂದು ಹೋಪ್ ಇಟ್ಕೊಳ್ಳಿ. ದಯವಿಟ್ಟು ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಕೇಳ್ತಾ ಇದ್ದೇನೆ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ನೀವು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಚಾನಲ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಇವಾಗ ಮೇನ್ ಪಾಯಿಂಟ್ ಬಂದುಬಿಟ್ಟು ಈ SSP ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ. ಇಲ್ಲಿ ನಾನು ನಿಮಗೆ ಶೋ ಮಾಡ್ತಾ ಇದ್ದೇನೆ, ನೀವು ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ 2023 ಮತ್ತು 24ನೇ ಸಾಲಿನ ನೋಡಿ, ಇದನ್ನು ಫುಲ್ಲಾಗಿ ನೋಡಿ. ನೀವು ಏನಿದು ಹಳೆ ಅಪ್ಡೇಟ್ ಅಂತ ತಿಳ್ಕೊಬೇಡಿ. ನೋಡಿ, 2023-24ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಹಾಗೂ ಈಗಾಗಲೇ ಅರ್ಜಿ ಸಲ್ಲಿಸುವ ಪರಿಶಿಷ್ಟ ಜಾತಿ ಸೇರಿದ ವಿದ್ಯಾರ್ಥಿಗಳು ತಮ್ಮ ಲಾಗಿನ್ ಮೂಲಕ ಆಧಾರ್ ಬೇಸ್ಡ್ eKYCಯನ್ನು ಪೂರ್ಣಗೊಳಿಸಿ ಪ್ರೀ ಶಿಪ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ ಅಂತ ಹೇಳಿದ್ದಾರೆ. ಸೊ ನೋಡಿ, ಇದು ಲಾಸ್ಟ್ ಡೇಟ್ ಬಂದುಬಿಟ್ಟು 31st, ಇದು ಲಾಸ್ಟ್ ಡೇಟ್ ಆಗಿದೆ. ಇದೇ ಅಪ್ಡೇಟನ್ನು ನಾನು ನಿಮಗೆ ಹೇಳಲಿಕ್ಕೆ ಬರ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಯಾರ್ಯಾರು ಆಧಾರ್ ಬೇಸ್ಡ್ eKYCನ ಮಾಡ್ಕೊಂಡಿಲ್ಲ ಅಂತಂದರೆ, ಅವರು ಆದಷ್ಟು ಬೇಗ ನೀವು ಈ eKYC ಅನ್ನೋದನ್ನು ಮಾಡ್ಕೊಳ್ಳಿ. ಯಾಕಂತಂದರೆ ನಿಮಗಿಲ್ಲಿ ಇದನ್ನು ಮಾಡ್ಕೊಳ್ಳಿಲ್ಲ ಅಂತಂದರೆ ನಿಮಗೆ ನಿಮ್ಮ ಈ ಸ್ಕಾಲರ್ಶಿಪ್ ಬರೋದಕ್ಕೆ ತುಂಬ ಡಿಲೇ ಆಗುತ್ತೆ, ಮತ್ತು ಇವರು ಸ್ಕಾಲರ್ಶಿಪ್ ಕೂಡ ಹಾಕೋದಿಲ್ಲ. ಸೊ ಯಾರ್ಯಾರು ಮಾಡ್ಕೊಂಡಿಲ್ಲ, ಅಪ್ಲಿಕೇಶನ್ ಅಷ್ಟೇ ಹಾಕಿದ್ದೀರಾ ಅಂಥವ್ರು ಆದಷ್ಟು ಬೇಗ ಮಾಡ್ಕೊಳ್ಳಿ. ಇನ್ನೂ ಒಂದು 10 ಡೇಸು ಅಥವಾ 12 ಡೇಸ್ ಮಾತ್ರ ಇದೆ. ಸೊ ಎಲ್ಲರೂ ಕೂಡ ದಯವಿಟ್ಟು ಬೇಗ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಅಪ್ಡೇಟ್ ಬಂದುಬಿಟ್ಟು, ತುಂಬ ಜನ ಏನು ಕೇಳ್ತಾ ಇದ್ರಿ ಅಂತಂದರೆ, ಯಾವ ಸ್ಕಾಲರ್ಶಿಪ್ ಬೆಟರು, NSP ಅಪ್ಲೈ ಮಾಡಬೇಕಾ ಅಥವಾ SSP ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿದರೆ ಚಲೋನಾ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರಿ. ನೋಡಿ, ನಾನು ಏನು ಹೇಳ್ತೇನೆ ಅಂತಂದರೆ, ಯಾರ್ಯಾರು NSP ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತೀರ ಅಂಥವ್ರು ಈ NSP ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ. ಯಾರ್ಯಾರು ಈ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಅಂದರೆ ಎಲಿಜಿಬಲ್ ಇರ್ತೀರಾ ಅವರು SSP ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ. ಯಾರು NSP ಹಾಗೂ SSP ಸ್ಕಾಲರ್ಶಿಪ್ಗೆ ಎರಡಕ್ಕೂ ಕೂಡ ಅರ್ಜಿ ಹಾಕ್ತೀರಾ, ಬಟ್ ಅಲ್ಲಿ ನಿಮಗೆ ಯಾವುದು ತಗೊಳ್ಳುತ್ತೆ, ಎರಡು ತಗೊಳ್ಳುತ್ತೆ ಅಂತ ನೀವು ಅನ್ಕೋತೀರಾ? ಇಲ್ಲ, ಎರಡರಲ್ಲಿ ಒಂದನ್ನು ಮಾತ್ರ ಅದು ಅಪ್ಲಿಕೇಶನನ್ನು ತಗೊಳ್ಳುತ್ತೆ. ಹಾಗಾಗಿ ನೀವು ನೋಡಿ, NSP ಎಲಿಜಿಬಿಲಿಟಿ ಯಾರ್ಯಾರು ಪಡೆದಿರ್ತೀರಾ ಅಂಥವ್ರು ಈ NSP ಸ್ಕಾಲರ್ಶಿಪ್ಗೆ ಮಾತ್ರ ಅಪ್ಲೈ ಮಾಡಿ. SSPಗೂ ನಿಮಗೆ ಬೇಕಂದರೆ ಅಪ್ಲೈ ಮಾಡಿ, ಬಟ್ ಯಾವುದೇ ರೀತಿ ಸ್ಕಾಲರ್ಶಿಪ್ ಬರೋದಿಲ್ಲ. NSP ಯಾಕೆ ಅಪ್ಲೈ ಮಾಡು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಈ NSP ಸ್ಕಾಲರ್ಶಿಪ್ ಅಪ್ಲೈ ಮಾಡೋದ್ರಿಂದ ನಿಮಗೆ ಸ್ಕಾಲರ್ಶಿಪ್ನಲ್ಲಿ ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ, ನಿಮ್ಮ ಸ್ಟೇಟಸ್ನಲ್ಲೂ ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಅದೊಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಆಗಿರೋದ್ರಿಂದ ಅವರು ಒಂದು ಸ್ವಲ್ಪ ಬೇಗನೆ ನಿಮ್ಮ ಸ್ಕಾಲರ್ಶಿಪ್ನ ಹಾಕ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದು ತುಂಬ ಜನರಿಗೆ ಗೊತ್ತಿರೋದಿಲ್ಲ. ಸೊ ಈ ವಿಡಿಯೋನ ಶೇರ್ ಮಾಡಿ ಅವರಿಗೆ ತಿಳಿಸಿ. ಓಕೆ ವೀಕ್ಷಕರೇ.